इन मैसूर कबिनी जलाशय कूड़ा भर्तिया है। 38 सावर क्यूसेक्स जलाशयदा नदी पात्र जनरल आतंक है। केरल वयना भाग में भारी मल आता है। धाराकार बेचनीकोटे कबिनी अणेकु भर्तिया है। प्रमाण जलाशय के सुमार 34,417 क्यूसेक्स अस्ट प्रमाण बरता है। कबिनी जलाशय गरिष्ठ मट 2,284 अडी ಇಂದಿನ ಮಟ್ಟ 2,282 ಅಡಿ ನೋಡಿ ಕೇವಲ 2 ಅಡಿ ಮಾತ್ರ ಬಾಕಿ ಇದೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇರುವಂತ ನೀರಿನ ಮಟ್ಟ ಕಪಿಲಾ ನದಿ ಪಾತ್ರದಲ್ಲಿ ಹೆಚ್ಚಿದಂತ ಆತಂಕ ನಂದಿನಗುಡ್ಡನ ಕಪಿಲಾ ನದಿ ಸ್ನಾನಘಟ್ಟ ಮುಳುಗಡೆಯಾಗಿದೆ ಮಂಟಪವು ಕೂಡ ಜಲಾವೃತವಾಗಿದೆ ಆ ಕಡೆಗೆ ಯಾರು ಹೋಗಬಾರದು ಅಂತ ಹೇಳಿ ಈಗಾಗಲೇ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೊಟ್ಟಿದೆ ಇನ್ನು ಕೇರಳದ ಪಶ್ಚಿಮ ಘಟ್ಟದ ಭಾಗ ಜೊತೆಗೆ ವೈನಾಡ್ ಭಾಗದಲ್ಲಿ ಮಳೆಯಾದರೆ ಕಬಿನಿ ಜಲಾಶಯ ತುಂಬುತ್ತೆ ಅಂದ್ರೆ ಕಪಿಲಾ ನದಿಗೆ ಹೆಚ್ಚುವರಿ ನೀರು ಬರುತ್ತೆ ಒಳಹರಿನ ಪ್ರಮಾಣವೂ ಕೂಡ ಹೆಚ್ಚಾಗುತ್ತೆ ಈ ಹಿನ್ನೆಲೆಯಲ್ಲಿ ಕಬಿನಿ ಜಲಾಶಯ ತುಂಬುತ್ತೆ ಕಬಿನಿಯ ಒಟ್ಟು ಸಾಮರ್ಥ್ಯ ಇರೋದು 2842 ಅಂತೆ ಇನ್ನೇನು 2840 ಅಥವಾ ಒಂದು 2 ಅಡಿಯಷ್ಟು ಮಾತ್ರ ಬಾಕಿ ಇದೆ ಜೊತೆಗೆ ಈ ಜಲಾಶಯದಿಂದ ನೀರನ್ನ ಹೊರಗಡೆ ಬಿಟ್ರೆ ಅದು ಡೈರೆಕ್ಟ್ ಆಗಿ ತಮಿಳುನಾಡಿಗೆ ಹೋಗುತ್ತೆ ಮೆಟ್ಟೂರು ಡ್ಯಾಮ್ಗೆ ಹೋಗುತ್ತೆ ಹಾಗಾಗಿ ಕರ್ನಾಟಕದ ಒಳಗಡೆ ಎಲ್ಲೂ ಬರೋದಿಲ್ಲ ಮೆಟ್ಟೂರು ಡ್ಯಾಮ್ಗೆ ಹೋಗುತ್ತೆ ಆದರೆ ನಂಜನಗೂಡು ಭಾಗದಲ್ಲಿ ಹರಿದು ಹೋಗೋದ್ರಿಂದಾಗಿ ಆ ಭಾಗದ ಗ್ರಾಮಸ್ಥರು ಜೊತೆಗೆ ಅಕ್ಕಪಕ್ಕದಲ್ಲಿ ಇರುವಂತ ಗ್ರಾಮಸ್ಥರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಕಪಿಲಾ ನದಿಯ ಆಸುಪಾಸಿನಲ್ಲಿ ಇರುವಂತವರು